ಅಕ್ಷರಟಿವಿಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ಇಟಗಿ ಮಹಾದೇವ ದೇವಾಲಯದ ನೆನಪಿನಲ್ಲಿ ನಡೆಯುವ ಇಟಗಿ ಉತ್ಸವವನ್ನು ಕೋವಿಡ್ 19 ಕಾರಣಕ್ಕಾಗಿ ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ಜನವರಿ 23 ಮತ್ತು 24ರಂದು 2 ದಿನಗಳ ಕಾಲ ಆಚರಿಸಲಾಗುತ್ತಿದೆ. ಉತ್ಸವದ ಅಂಗವಾಗಿ ಜಾನಪದ ಸಮ್ಮೇಳನ, ಕವಿ ಸಮ್ಮೇಳನ ಹಾಗೂ ಮಕ್ಕಳ ಸಾಂಸ್ಕೃತಿಕ ಸಮ್ಮೇಳನ ಆಯೋಜಿಸಲಾಗಿದೆ. ಜಾನಪದ ಸಮ್ಮೇಳನ ಅಧ್ಯಕ್ಷರಾಗಿ ಹಿರಿಯ ತೊಗಲುಗೊಂಬೆ ಕಲಾವಿದ, ರಾಜ್ಯೋತ್ಸವ ಪ್ರಶಸ್ತಿ ವಂಚಿತ ಕೇಶಪ್ಪ ಶಿಳ್ಳಿಖ್ಯಾತರ್ ಮೂರ್ನಾಳ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಕವಿ ಸಮ್ಮೇಳನವನ್ನು ಹಿರಿಯ ಉಪನ್ಯಾಸಕ ಸಾಹಿತಿ ಡಾಕ್ಟರ್ ಫಕೀರಪ್ಪ ವಜ್ರಬಂಡಿ ಅವರು ವಹಿಸಿಕೊಂಡಿದ್ದಾರೆ. ಮಕ್ಕಳ ಸಾಂಸ್ಕೃತಿಕ ಸಮ್ಮೇಳನವನ್ನು ಬಾಲ ಕಲಾವಿದೆ ಸಾಹಿತಿ ಎಂ ಗೊಂಡಬಾಳ್ ನಿರ್ವಹಿಸಲಿದ್ದಾರೆ. ಈ ಮೂವರನ್ನು ಅಧಿಕೃತವಾಗಿ ಸಮ್ಮೇಳನಗಳಿಗೆ ಸರಳವಾದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಆಹ್ವಾನಿಸಲಾಯಿತು. ಸಭೆಯಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಾಹಿತಿ ಹನುಮಂತಪ್ಪ ಅಂಡಿಗಿ ಅವರು ಮಾತನಾಡಿದರು. ಉತ್ಸವದ ರೂವಾರಿ ಮಹೇಶ್ ಬಾಬು ಸುರ್ವೆ, ಸಾಹಿತಿಗಳಾದ ಜಿ ಎಸ್ ಗೋನಾಳ್, ಶ್ರೀನಿವಾಸ್ ಚಿತ್ರಗಾರ್, ಮಂಜುನಾಥ ಗೊಂಡಬಾಳ್, ಶಿಕ್ಷಕ ಉಮೇಶ್ ಬಾಬು ಸುರ್ವೆ, ಸಂಘಟಕರಾದ ಶರಣಯ್ಯ ಇಟಗಿ, ಶಿವಕುಮಾರ್ ಹಿರೇಮಠ್, ಮಲಿಕ್ ಸಾಬ್ ನೂರ್ ಬಾಷಾ, ಉಮೇಶ್ ಪೂಜಾರ್, ಮಹಬೂಬ್ ಖಾನ್, ರಾಮು ಪೂಜಾರ್, ಪಾಂಡು ಶಿಳ್ಳಿ ಖ್ಯಾತರ್, ಗೌರಮ್ಮ ನೀಲಮ್ಮನವರ್, ಜ್ಯೋತಿ ಎಂ ಗೊಂಡಬಾಳ್, ಸತೀಶ್ ಕಾತರಿಕಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಮಕ್ಕಳ ಪ್ರತಿಭಾ ಕೇಂದ್ರ ಕೊಪ್ಪಳ ಮತ್ತು ಕೊಪ್ಪಳ ಜಿಲ್ಲಾ ನಾಗರಿಕರ ವೇದಿಕೆಯು ಜಂಟಿಯಾಗಿ ಈ ಉತ್ಸವ ಮತ್ತು ಸಮ್ಮೇಳನಗಳನ್ನು ಹಮ್ಮಿಕೊಳ್ಳಲಾಗಿದೆ. ನನ್ನೂರು ನನ್ನ ಜಿಲ್ಲೆ ಎಂಬ ಆತ್ಮಾಭಿಮಾನದಿಂದಾಗಿ ನಾವು ಕೊಪ್ಪಳ ಜಿಲ್ಲಾ ನಾಗರಿಕರ ವೇದಿಕೆಯನ್ನು ಸ್ಥಾಪಿಸಿ ಆ ಹಿನ್ನೆಲೆಯಲ್ಲಿ ಕಳೆದ 17 ವರ್ಷಗಳಿಂದಲೂ ಸಹ ಈ ಇಟಗಿ ಉತ್ಸವವನ್ನು ಮಾಡುವುದರ ಜೊತೆಯಾಗಿ ನಮ್ಮ ಭಾಗದ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟು ಆ ವೇದಿಕೆಯ ಮೂಲಕ ಅವರನ್ನು ಸಹ ನಾಡಿಗೆ ಪರಿಚಯಿಸುವ ಹಿನ್ನೆಲೆಯಲ್ಲಿ ಈ ಸಮ್ಮೇಳನವನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಅದಕ್ಕೆ ಪೂರಕವೆಂಬಂತೆ ಈ ಬಾರಿ 17ನೇ ಬಾರಿಗೆ ಇಡೀ ಉತ್ಸವವನ್ನು ಸಾಂಕೇತಿಕವಾಗಿ ಕರೋನಾದ ಹಿನ್ನೆಲೆಯಲ್ಲಿ ಮಾಡುವುದರ ಜೊತೆಯಾಗಿ ಅದರ ಅಡಿಯಲ್ಲಿ 9ನೇ ಕವಿ ಸಮ್ಮೇಳನ, 10ನೇ ಮಕ್ಕಳ ಸಾಂಸ್ಕೃತಿಕ ಸಮ್ಮೇಳನ, 2ನೇ ಜನಪದ ಸಮ್ಮೇಳನ, ಹೀಗೆ 3 ಸಮ್ಮೇಳನಗಳನ್ನು 23-24ರ ದಿನಗಳಲ್ಲಿ ಕೊಪ್ಪಳದ ಸಾಹಿತ್ಯ ಭವನಗಳಲ್ಲಿ ಮಾಡುವ ಇರಾದೆ ಸಂಸ್ಥೆಗಿತ್ತು. ಆ ಹಿನ್ನೆಲೆಯಲ್ಲಿ ಸರ್ವಸಿದ್ಧತೆಯನ್ನ ಮಾಡಿಕೊಂಡು ನಾಳೆ 23ರಿಂದ 2ನೇ ಜನಪದ ಸಮ್ಮೇಳನವನ್ನು ಸಂಜೆಗೆ ಪ್ರಾರಂಭಿಸಿ ಅದನ್ನ 23ಕ್ಕೆ ಮುಕ್ತಾಯಗೊಳಿಸಿ 28ರ ಮುಂಜಾನೆ ಕವಿ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ಅದು 2 ಗಂಟೆಯವರೆಗೂ ಕವಿಗೋಷ್ಠಿ ಹಾಗೂ ವೈವಿಧ್ಯಮಯ ಕಾರ್ಯಕ್ರಮಗಳ ಜೊತೆಗೆ 2 ಗಂಟೆಯವರು ನಡೆಯಲಿದ್ದು ಸಂಜೆ 3ರಿಂದ ಅಥವಾ 4ರಿಂದ 8 ಗಂಟೆಯವರೆಗೂ ಮಕ್ಕಳ 10ನೇ ಮಕ್ಕಳ ಸಾಂಸ್ಕೃತಿಕ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯ ಅನೇಕ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಿ ತಮ್ಮ ಕಲಾ ಪ್ರದರ್ಶನವನ್ನು ಆ ವೇದಿಕೆಯಲ್ಲಿ ನೀಡಲಿವೆ. ಆ ಹಿನ್ನೆಲೆಯಲ್ಲಿ ನಮ್ಮ ಭಾಗದ ಅನೇಕ ಪ್ರತಿಭೆಗಳು ಇಂತಹ ವೇದಿಕೆಯ ಮೂಲಕ ನಾಡಿಗೆ ಪರಿಚಿತರಾಗಲಿ, ಅವರ ಹೆಸರು ಉನ್ನತಕ್ಕೆ ಬೆಳೆಯಲಿ ಎಂಬ ಸದಾಶಯ ನಮ್ಮದು. ಆ ಹಿನ್ನೆಲೆಯಲ್ಲಿ ನಮ್ಮ ಈ ಭಾಗದ ಅನೇಕ ದಿಮಂತ ಸಾಹಿತಿಗಳಿಗೆ ಈ ವೇದಿಕೆಯ ಮೂಲಕ ವೇದಿಕೆಯನ್ನು ನೀಡಿದ್ದೇವೆಂಬ ಆತ್ಮಾಭಿಮಾನ ನಮ್ಮಲ್ಲಿಯೂ ಸಹ ಇದೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಲಿ ಎಂಬ ಸದಾಶಯದೊಂದಿಗೆ ನನ್ನ ನಾಟಕಗಳನ್ನು ಮುಗಿಸ್ತಾ ಜೈ ಹಿಂದ್ ಜಯ ಕರ್ನಾಟಕ. ವೈಯಕ್ತಿಕವಾಗಿ ಜಾನಪದ ಕ್ಷೇತ್ರದಲ್ಲಿ ಹಲವು ವೈವಿಧ್ಯತೆಗಳನ್ನು ತನ್ನ ಮಡಿಲಲ್ಲಿಟ್ಟುಕೊಂಡಿದೆ ಈ ಒಂದು ಕೊಪ್ಪಳ. ಇದು ಹಲವಾರು ಮಹನೀಯರೇನೆಂದರೆ ಎಲ್ಲ ಹಲವು ದಿಗ್ಗಜರು ಈ ಒಂದು ನಾಡಿಗೆ ತಮ್ಮದೇ ಆದಂಥ ವಿಶಿಷ್ಟ ಕೊಡುಗೆಯನ್ನು ನೀಡಿ ಅದು ಮಕ್ಕಳ ಸಾಹಿತ್ಯ ಇರ್ಬೋದು, ಜಾನಪದ ಕ್ಷೇತ್ರ ಇರ್ಬೋದು ಮತ್ತು ಸಾಹಿತ್ಯ ಕ್ಷೇತ್ರ ಇರ್ಬೋದು. ನಮ್ಮ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಸಿದ್ದಯ್ಯ ಪುರಾಣಿಕರು ಅವರು ಕೂಡ ಮಕ್ಕಳ ಸಾಹಿತ್ಯದ ಕುರಿತೇನೆ ಒಂದು ಗ್ರಂಥವನ್ನು ರಚಿಸಿದ್ದಾರೆ. ಮಕ್ಕಳ ಸಾಹಿತ್ಯಕ್ಕೆ ನಮ್ಮ ಜಿಲ್ಲೆಯ ಕೊಡುಗೆ ಬಹಳಷ್ಟು ಎಂದು ಹಿರಿಯ ಸಾಹಿತಿಗಳು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಇತ್ತೀಚೆಗೆ ಹಿರಿಯ ತಲೆಮಾರಿನ ನಂತರ 2ನೇ ತಲೆಮಾರಿನಲ್ಲಿ ನಮ್ಮ ಅರುಣ ನರೇಂದ್ರ ಅವರು, ಶ್ರೀನಿವಾಸ್ ಚಿತ್ರಗಾರ ಅವರು, ಆಮೇಲೆ ಬಾರ್ಕೇರ್ ಅವರು, ಹೀಗೆ ಬಹಳಷ್ಟು ಜನ ಏನಂದರೆ ಈ ಒಂದು ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮುಡ್ತಾ ಇದ್ದಾರೆ. ನಾನು ಈ ಸಾಹಿತ್ಯ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ರಹಸ್ಯವಾಗಿ ಮಾತಾಡಿದ್ದೆ, ಬರೀ ಸಾಹಿತ್ಯ ಅಥವಾ ಮುಂದೆ ಸಂಗೀತ ಕಲೆ ರಂಗಭೂಮಿ ಲಲಿತ ಕಲೆ ಬರಲಿಲ್ಲಲ್ಲ ಅಂತಂದು ಹೇಳಿ. ಇವತ್ತು ಸಾಹಿತ್ಯಗಳ ಸಮ್ಮೇಳನಾಧ್ಯಕ್ಷರ ಅಧಿಕೃತ ಆಹ್ವಾನದಲ್ಲಿ ಭಾಷಣ ಮಾಡ್ತಾ ಇರೋದು ನನಗೆ ಬಹಳ ಹೆಮ್ಮೆ ಅನಿಸ್ತದೆ.
ಈ ಬಹುಶಃ ನಮಗೆ ಅನಿಸ್ತದೆ ಒಬ್ಬರು ಪ್ರತಿಭೆಯನ್ನು ಗುರುತಿಸಿದಾಗ ಅದನ್ನು ಮೆಚ್ಚುವಂತ ಒಂದು ಮನಸ್ಸು ಕೂಡ ಇರಬೇಕು ಅಂತ. ಒಮ್ಮೆ ಏನಾಗ್ತದೆ ಅಂದ್ರೆ ಇನ್ನೊಬ್ಬರಿಗೆ ಸಿಕ್ತು ಅಂದ್ರೆ ಸಂತೋಷ ಪಡೋದಕ್ಕೆ ಬದಲಿ ಕೊಡುವಂತ ಹೊಟ್ಟೆ ಕಿತ್ತುವಂತ ಸಮುದಾಯ ಬಹಳಷ್ಟು ಜನ ಇದ್ದಾರೆ ಇವತ್ತಿನ ದಿನಮಾನದೊಳಗೆ. ಏನಂದ್ರೆ ನಾನು 1987-88 ಮಕ್ಕಳ ಸಾಹಿತ್ಯದ ರಾಜ್ಯ ಮಟ್ಟದಲ್ಲಿ ಮಕ್ಕಳ ಕಮ್ಮಟ 10 ದಿವಸ ನಡೀತು ನಮ್ಮ ಧಾರವಾಡದಲ್ಲಿ. ಅದರ ಫೋಟೋ ಮತ್ತು ಎಲ್ಲ ರೆಕಾರ್ಡ್ ಅದ. ಆಮೇಲೆ ಮಕ್ಕಳ ಲೇಖನಗಳನ್ನ, ನಾಟಕಗಳನ್ನ, ಕವನಗಳನ್ನ ಬರೆದು ಸುಮಾರು 5-6 ಪುಸ್ತಕಗಳು ಹಂಗೆ ಇವೆ. ಏನಂತಂದ್ರೆ ನಮ್ದು ಆರ್ಥಿಕ ಪರಿಸ್ಥಿತಿ ಆಗ ಮತ್ತು ಈಗಲೂ ಏನಂತಂದ್ರೆ ಒಂದು ಸ್ವಲ್ಪ ನಿಧಾನಗತಿ ಇರೋದ್ರಿಂದ ಅವನು ಪ್ರಕಟ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ. ಹಾಗೆಯೇ ದೊಡ್ಡವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಟಕ, ಒಂದು ಕಾದಂಬರಿ, ಆಮೇಲೆ ಅಂದರೆ 2-3 ಕವನ ಸಂಕಲನಗಳನ್ನು, ಲೇಖನಗಳನ್ನು, ಕಥೆಗಳನ್ನು ಬರೆದಿದ್ದು, ಅದೇ ರೀತಿಯಾಗಿ ಒಂದಿಷ್ಟು ಸಂಶೋಧನವಾಗಿರ್ತಕ್ಕಂಥ ಲೇಖನಗಳ ಒಂದು ಸಂಕಲನ ಆಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದರೆ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ರೇಡಿಯೋ ಭಾಷಣಗಳು ಮತ್ತು ಚಿಂತನೆಗಳು ಇವೆಲ್ಲ ಏನಂತಂದರೆ ಇವೆಲ್ಲ ಬಂದಾಗ ಏನಂತಂದ್ರೆ ಬಹಳಷ್ಟು ಜನ ಹಿರಿಯರು ಕಿರಿಯರು ಎಲ್ಲರಂತೆ ಭಾಳ ತುಂಬ ಹೃದಯದಿಂದ ನನ್ನನ್ನು ಅಭಿನಂದಿಸಿ ಉತ್ತೇಜಿಸಿ ಅವರು ಸಾಹಿತ್ಯವನ್ನು ಬೆಳವಣಿಗೆ ಮಾಡಲಿಕ್ಕೆ ಬಹಳಷ್ಟು ಕಾರಣೀಭೂತರಾಗಿದ್ದಾರೆ. ಮಹೇಶ್ ಬಾಬು ಸುರೇ ಅವರಿಗೆ ಬಹುಶಃ ನಮಗೆ ಮನಸ್ಸು ಕೆಲವರು ಏನಂತಾರಂದ್ರೆ ಆ ಕೆಲಸ ಮಾಡುವ ಸಂದರ್ಭದೊಳಗೆ ಈಗ 17ನೇ ಬಾರಿ ಅಂದ್ರೆ ಅದು ಸುಮ್ಮನೆ ಅಲ್ಲ ಅಂತ ಬಹುಶಃ ನಮ್ಗೆ ಅನಿಸ್ತದೆ. ಈ ಕೆಲಸ ಮಾಡುವ ಸಂದರ್ಭದೊಳಗೆ ನಮ್ಮನ್ನ ಟೀಕೆ ಮಾಡೋದು, ಅದಕ್ಕೆ ಉಪೇಕ್ಷಿತವಾಗಿರ್ತಕ್ಕಂಥ ಮಾತುಗಳನ್ನು ಆಡುವಂತಹದನ್ನು ನಾವೆಲ್ಲ ಕೇಳಿರ್ತೀವಿ. ಬಹುಶಃ ನಮ್ಗೆ ಸಾಲುಮರದ ತಿಮ್ಮಕ್ಕ ನೆನಪಾಗ್ತಾಳೆ. ಆ ಗಿಡ ಹಚ್ಚಿ ನೀರು ಹಾಕುವಾಗ ಎಷ್ಟೋ ಮಂದಿ ಅಂದ್ರಂತೆ ಅವ್ರಿಗೆ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ. ಆ ದಾರ್ಯಾಗಿದ್ದ ಇರ್ತಕ್ಕಂಥ ಗಿಡ ಹಚ್ಚಿ ನೀರು ಹಾಕ್ತಾರೆ ಅಂದ್ರೆ ಅದು ಯಾರ ಮನೆಗೆ ಆಸ್ತಿ ಆಕೈತೆ, ಅದು ಈಕೆಗೆ ಎಂತ ತಿಳುವಳಿಕೆ ಇಲ್ಲ ಅಂತ ಎಷ್ಟೋ ಜನ ಬೈದವರು ಇದ್ದಾರೆ, ಟೀಕೆ ಮಾಡಿದವರು ಇದ್ದಾರೆ. ಮಹೇಶ್ ಬಾಬಾ ಸುರ್ವೆ ಅವ್ರನ್ನು ಕೂಡ ಎಷ್ಟೋ ಮಂದಿ ಟೀಕೆ ಮಾಡಿದವರು ಇದ್ದಾರೆ. ಹನುಮಂತಪ್ಪ ಹಂಡಿಗೆ ಅವ್ರನ್ನ ಎಷ್ಟೋ ಮಂದಿ ಟೀಕೆ ಮಾಡಿದವರು ಇದ್ದಾರೆ. ಚುಟುಕು